ಕೊರೋನಾ ವೈರಸ್ ವಿರುದ್ಧದ ಜತೆಗೆ ಶತಾಯು ಗತಾಯು ಹೋರಾಟ ನಡೆಸಿದೆ. ಮಹಾಮಾರಿಯನ್ನು ಕಟ್ಟಿಹಾಕಲು ಸರ್ಕಾರ ಬಹುತೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಮುಂದಾಗಿದೆ. ಆದರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಬಂಡವಾಳ ಮಾಡಿಕೊಂಡ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಬೇಕಾಬಿಟ್ಟಿ ಹಣ ಸುಲಿಗೆಗೆ ಮುಂದಾಗಿದ್ದಾರೆ. ಹೌದು, ಕೋವಿಡ್ ಮಹಾಮಾರಿಯಿಂದ ತತ್ತರಿಸುವ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಯಿಂದ ಬೇಕಾಬಿಟ್ಟಿ ಹಣ ಸುಲಿಗೆ ಮಾಡುತ್ತಿರುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಸಾರ್ವಜನಿಕರು ಅಸಮಾಧಾನಗೊಂಡಿದ್ದಾರೆ. ಆದರೂ ಕೂಡ ಜನಪ್ರತಿನಿಧಿಗಳ ಅಸಹಾಯಕತೆ ಎತ್ತಿ ತೋರುತ್ತಿದ್ದು ಧನಗಾಹಿ ಆಸ್ಪತ್ರೆಗಳ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇರೆ ಕಡೆ ಹೋಗಿದ್ವಿ, ಕಿಮ್ಸ್ದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಆಯಿತು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಶೆಟ್ಟರು ಅದನ್ನು ಪ್ರಸ್ತಾಪ ಮಾಡಿದರು. ಪ್ರೈವೇಟ್ ಹಾಸ್ಪಿಟಲ್ದವರು, ಪ್ರೈವೇಟ್ ಡಾಕ್ಟರ್ಸು ಭಾಳಷ್ಟು ಜನ, ನಾ ಎಲ್ಲರೂ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಭಾಳಷ್ಟು ಜನ ಈ ಒಂದು ಕೆಟ್ಟ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದಿಸಬೇಕು ಆ ರೀತಿ ಸ್ಪಂದಿಸಲಿಲ್ಲ. ಭಾಳಷ್ಟು ಹಾಸ್ಪಿಟಲ್ಗಳು ದೊಡ್ಡ ಪ್ರಮಾಣದಲ್ಲಿ ಒಂದು ಜನರಿಂದ ಹಣವನ್ನು ಹಿರಿಯುವಂಥ ಕೀಳುವಂಥ ಪ್ರಯತ್ನವನ್ನು ಮಾಡಿದ್ದು ಅತ್ಯಂತ ದುರ್ದೃಷ್ಟ. ಕೆಲವು ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟೇ ಕಾನೂನು ತಗೊಂಬಂದರೂ ಸಹಿತ ಇದು ಮಾನವೀಯ ಆಧಾರದ ಮೇಲೆ ಸಲ್ಲಿಸುವಂಥ ಸೇವೆ ಇದು. ನಾವು ಪ್ರೈವೇಟ್ ಹಾಸ್ಪಿಟಲ್ ಬಂದ್ ಮಾಡಿಬಿಟ್ರೆ ಏನು ಮಾಡಲಿಕ್ಕೆ ಸಾಧ್ಯ? ಸರ್ಕಾರ ಬಂದ್ ಮಾಡಬೇಕು. ಬಂದ್ ಮಾಡಿದರೆ ಇರೋ ಫೆಸಿಲಿಟಿನೂ ಪ್ರಾಬ್ಲಮ್ ಆಗ್ತದೆ. ಇಟ್ ಈಸ್ ಸರ್ಕಾರ ಮಾಡೋದು ಒಂದು ವಾರ್ನಿಂಗ್ ಕೊಡ್ತದೆ, ಒಂದು ಹಂತಕ್ಕೆ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದು. ಬೇಕೆ ಯಾವುದಾದ್ರೂ ಒಂದು ನಿಮಗೆ ಒಂದು ಪರ್ಟಿಕ್ಯುಲರ್ ಒಂದು ಗ್ರೋಸರಿ ಇರ್ಬೋದು ಅಥವಾ ಯಾವುದೇ ಒಂದು ವಿಶೇಷವಾದಂಥ ಒಂದು ಐಟಮ್ ಇರ್ಬೋದು, ಅದು ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದ್ಕೊಡ್ರಿ. ಇವತ್ತು ನಾವು ಅದು ಎಸೆನ್ಷಿಯಲ್ ಕಮೋಡಿಟಿನ ಮತ್ತೊಂದು ಕಾನೂನು ಇದರಲ್ಲಿ ಹೋಗಿ ನಾವು ಆಸ್ಪತ್ರೆ ಬಂದ್ ಮಾಡಬೇಕು. ಬಂದ್ ಮಾಡಿದರೆ ಆ ಟೈಮ್ದಾಗ ಪರಿಸ್ಥಿತಿ ಗಂಭೀರ ಇತ್ತು. ಬ್ಯಾಲೆನ್ಸಿಂಗ್ ಆ್ಯಕ್ಟ್ದಲ್ಲಿ ಕೆಲವು ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಂಡಿರಲಿಕ್ಕಿಲ್ಲ. ಬಟ್ ಪ್ರಶ್ನೆ ಏನು ಅಂತಂದರೆ ಇದು ಮಾನವೀಯತೆ ಆಧಾರದ ಮೇಲೆ ನಡಿಬೇಕಾಗಿದ್ದು, ಇದು ನಡೀಲಿಲ್ಲ ಅನ್ನೋದು ಭಾಳ ದುರ್ದೈವ. ಅನುದಾನ ಯಾರಿಗೆ ನಾವು ಕೊಟ್ಟಿಲ್ಲ? ಜನರದ್ದು ಭಾಳಷ್ಟು ಹಾಸ್ಪಿಟಲ್ದವರು ಇನ್ಶೂರೆನ್ಸ್ ಅದೇನು ಅಲ್ಲಿನ ಚೆಕ್ ಸ್ಟಾರ್ಟ್ ಇವ್ರದ್ದು ಪ್ರೈವೇಟ್ ಹಾಸ್ಪಿಟ್ಲದವರು. ಆಮೇಲೆ ಇಂದ ಅವ್ರು ಸರಿ ಶ್ರೀಮಂತ ಇದ್ದಾನೆ ಇಲ್ಲೋ ನೋಡೋದು, ಇಲ್ಲಾಂದ್ರೆ ಒಟ್ಟು ಮೊದಲು ರೊಕ್ಕ ತುಂಬ ಆಮೇಲೆ ನೋಡೋಣ. ಒಬ್ಬರು ಒಂದು ಹಾಸ್ಪಿಟ್ಲ ಹಾಸ್ಪಿಟ್ಲದ ಹೆಸರು ಹೇಳೋದಿಲ್ಲ, 9 ದಿವಸ ಇಟ್ಕೊಂಡು ಅವ್ರು ತೀರ್ಕೊಂಡ್ರು. ತೀರ್ಕೊಂಡ ಮೇಲೆ ಅವ್ರು ಅಲ್ಲಿ ತನಕ 7-8 ಲಕ್ಷ ರೂಪಾಯಿ ತುಂಬಿದ್ದಾರೆ, ಅದಾದಮೇಲೆ 3 ಲಕ್ಷ ರೂಪಾಯಿ ತುಂಬಿದ ತನಕ ಡೆಡ್ ಬಾಡಿ ಕೊಡೋದಿಲ್ಲ ಅಂತ. ನಾ ಎಷ್ಟರ ಮಟ್ಟಿಗೆ ಕಠೋರವಾಗಿ ಹೇಳಿದೆ ಅಂತಂದರೆ ಡೆಡ್ ಬಾಡಿ ಬಿಟ್ಟು ಬಿಡ್ರಲ್ಲಿ, ಹೆಂಗಿದ್ರು ಕೋವಿಡ್ ಅದು ನಿಮ್ಮ ಇದು ಮಾಡಲಿಕ್ಕೆ ಕೊಡೋದಿಲ್ಲ ಅವರ ಮಾಡಲಿ ಅಂತ ಅಂದರೆ ಆಕ್ರೋಶದಿಂದ ನಾ ಹೇಳಿದ್ದು. ಈ ರೀತಿ ವರ್ತನೆ ಅನ್ನೋದಲ್ಲ, ಇದು ಶೋಭಿಸೋದಲ್ಲ. ಪ್ರಿರೋಗೇಟಿವ್ ಅದು ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತಾಡಿ ಮುಖ್ಯಮಂತ್ರಿಗಳು ಮಾಡ್ತಾರೆ. ಕಿಮ್ಸಕ್ಕೆ ನಾವು CSR ದಲ್ಲಿ ದುಡ್ಡು ಕೊಡ್ಸಿವಿ, ಈಗಾಗಲೇ 150 ಕೋಟಿ ರೂಪಾಯಿ ಭಾರತ ಸರ್ಕಾರದಿಂದ ನಾವು ಮೋದಿ ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಏನು ಅಗತ್ಯ ಇದೆ ಅದನ್ನು ಕೊಡ್ತೀವಿ. ಟೋಟಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹುಬ್ಬಳ್ಳಿ ಧಾರವಾಡಕ್ಕೆ ಜಾಸ್ತಿ ಬರಲಿಕ್ಕೆ ನಮ್ಮ ಇನ್ನೂ ಪ್ರಯತ್ನಗಳು ಅನೇಕ ನಡೆದಿದ್ದಾವೆ, ಕಾಲಕಾಲಕ್ಕೆ ನಿಮ್ಗೆ ತಿಳಿಸ್ತೇವೆ. ಮಾನವೀಯತೆ ಮರೆತು ಹಣ ಬೀಗುತ್ತಿರುವ ಖಾಸಗಿ ಆಸ್ಪತ್ರೆಗಳು 8-9 ಲಕ್ಷ ರೂಪಾಯಿ ಬಿಲ್ ಪಡೆದು ಬಳಿಕ ಮೃತದೇಹ ಕೊಡಲು 3 ಲಕ್ಷ ರೂಪಾಯಿ ಕೇಳುತ್ತಾರೆ. ವೈದ್ಯಕೀಯ ಧರ್ಮವನ್ನು ಮೀರಿ ಖಾಸಗಿ ಆಸ್ಪತ್ರೆಗಳು ಹಣ ಗಳಿಸುವ ಕೆಲಸ ಮಾಡುತ್ತಿವೆ. ಇಂತಹ ಆಸ್ಪತ್ರೆಗಳನ್ನು ಬಂದ್ ಮಾಡಿದರೆ ಸಿಗುವ ಸೌಲಭ್ಯಗಳು ಸಿಗುವುದಿಲ್ಲ ಎಂಬುವಂಥ ಮಾತನ್ನು ಜನಪ್ರತಿನಿಧಿಗಳು ಹೇಳುತ್ತಿದ್ದಾರೆ. ಆದರೆ ಶಿಸ್ತು ಕ್ರಮಗಳನ್ನು ಮಾತ್ರ ಕೈಗೊಳ್ಳುತ್ತಿಲ್ಲ. ಆಸ್ಪತ್ರೆಗಳ ಅಮಾನವೀಯ ನಡೆ ದುರ್ದೈವದ ಸಂಗತಿಯಾಗಿದ್ದು ಹಗಲು ದರೋಡೆ ನಡೆಯುತ್ತಿದ್ದರೂ ಏನು ಮಾಡಲಾಗದೆ ಜನಪ್ರತಿನಿಧಿಗಳು ಅಸಹಾಯಕತೆ ತೋರುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಅವರೆರಡು ವೆಂಟಿಲೇಟರ್ ಕೊರತೆ, ಮತ್ತೊಂದು ಪಿಪಿಟಿಟ್ಟು ಇಡಲ್ಲ. ಪ್ರತಿ ಹಂತದಲ್ಲಿ ಮೇಲೆ ಬೆಂಗಳೂರು ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ವೆಂಟಿಲೇಟರ್ ಸಪ್ಲೈ ಮಾಡುವಂಥದ್ದಿರ್ಬೋದು, ಪಿಪಿಟಿಟ್ ಕೊಡುವಂಥದ್ದಿರ್ಬೋದು, ಇವೆಲ್ಲ ನಿರಂತರ ಅವ್ರು ಇಲ್ಲಿವರೆಗೆ ಹೇಳಿದ್ರು. ಈ ದೊಡ್ಡ ಪ್ರಮಾಣದಲ್ಲಿ ರೋಗಿಗಳೆಲ್ಲ ಬಂದುಬಿಟ್ರೆ ವೆಂಟಿಲೇಟರ್ ಇಲ್ಲದಿರುವ ಕೆಲವು ಡಾಕ್ಟರ್ಸ್ ಮಾತಾಡ್ತೀವಿ. ಆದರೆ ವೆಂಟಿಲೇಟರ್ ಎಲ್ಲಿ ಕೊರತೆ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆ ರೀತಿಯಿಂದ ನಮ್ಮ ಬೆಳಗಾವಿ ಇರ್ಬೋದು ಅಥವಾ ಈ ಕಿಮ್ಸಲ್ಲಿ ಆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುನ್ನ ನಿರ್ದೇಶನಿತ್ತು. ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ. ಮತ್ತು ಈ ಕಿಮ್ಸ್ ಬಗ್ಗೆ ಏನೋ ಒಂದು ನೆಗೆಟಿವ್ ಇಮೇಜ್ ಇತ್ತು, ಈ ನೆಗೆಟಿವ್ ಇಮೇಜ್ ಹೋಗಿ ಕಿಮ್ಸ್ ಅಂದರೆ ಒಳ್ಳೆಯದಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.